ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಸರ್ಕಾರದಿಂದ ಹೊರಡಿಸಲಾಗಿರ್ತಕ್ಕಂಥ ಟೋಟಲ್ ಆಗಿ 20,000 ಹುದ್ದೆಗಳ ಒಂದು ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ದೇವೆ. ಟೋಟಲ್ ಆಗಿ ಇದನ್ನು ಬೃಹತ್ ನೇಮಕಾತಿ ಅಂತಲೇ ಹೇಳ್ಕೋಬಹುದು. ಟೋಟಲ್ ಆಗಿ 4,000 ಪೊಲೀಸ್ ಹುದ್ದೆಗಳು ಸೇರಿದಂತೆ ಇಲ್ಲಿ 20,000ಕ್ಕೂ ಅಧಿಕ ಒಂದು ಹುದ್ದೆಗಳ ಒಂದು ನೇಮಕಾತಿ ನಡೀತಾ ಇರತಕ್ಕಂಥದ್ದು. ಈಗಾಗಲೇ 4,000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿರುವವರು ಇನ್ನೂ ಕೂಡ ಈ ಒಂದು 4,000 ಹೆಚ್ಚಿನದಾಗಿ ಪೊಲೀಸ್ ಹುದ್ದೆಗಳಿಗೆ ಮಾಹಿತಿ ಕೊಡಲಾಗಿರತಕ್ಕಂಥದ್ದು. ಈ ಹುದ್ದೆಗಳಿಗೂ ಕೂಡ ಅವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಅದಕ್ಕೆ ಏನೇನು ಅರ್ಹತೆ ಬೇಕು ಅನ್ನೋದರ ಸಂಪೂರ್ಣ ಮಾಹಿತಿನ ಮುಂದೆ ಕೊಟ್ಟಿರತಕ್ಕಂಥದ್ದು. ಎಲ್ಲರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಟೋಟಲ್ ಆಗಿ ಇಲ್ಲಿ ಕರ್ನಾಟಕದಲ್ಲಿ ಇರತಕ್ಕಂಥ 20,000ಕ್ಕೂ ಅಧಿಕ ಒಂದು ಹುದ್ದೆಗಳು, ಅಂದರೆ ವಿವಿಧ ಇಲಾಖೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ, ಯಾವಾಗ ಇಲ್ಲಿ ನಿಮಗೆ ನೇಮಕಾತಿನ ಮಾಡ್ಕೊಳ್ತಾರೆ ಅನ್ನೋದು ಸಂಪೂರ್ಣ ಮಾಹಿತಿಯಲ್ಲಿ ಕೊಡಲಾಗಿದೆ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ, ಯಾಕೆಂತಂದರೆ ಇದೇ ರೀತಿಯಲ್ಲಿ ನಮ್ಮ ಚಾನಲ್ನಲ್ಲಿ ಹೆಚ್ಚಿನದಾಗಿ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಅಂತ ಹೇಳ್ತಾ ಬನ್ನಿ ಸ್ಪರ್ಧಾರ್ಥಿಗಳೇ, ಇವತ್ತಿನ ವಿಡಿಯೋನ ಈಗ ಶುರು ಮಾಡೋಣ. ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಕೂಡ ನಮಸ್ಕಾರ. ಇಲ್ಲಿ ನೀವು ನೋಡ್ತಾ ಇರ್ಬೋದು ರಾಜ್ಯದ ಒಂದು ನಿರುದ್ಯೋಗಿಗಳಿಗೆ ಭರ್ಜರಿ ಗುಡ್ ನ್ಯೂಸ್. ವಿವಿಧ ಇಲಾಖೆಗಳಿಂದ 20,000ಕ್ಕೂ ಅಧಿಕ ಒಂದು ಹುದ್ದೆಗಳ ನೇಮಕ ಅಂತ ಇದೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಒಂದು ಸೊಸೈಟಿ, ರಾಜ್ಯದ ಒಂದು ಪೊಲೀಸ್ ಇಲಾಖೆ, ಮಜರಾಯಿ ಇಲಾಖೆ, ಕೋರ್ಟ್, ಮಹಿಳಾ ಮತ್ತು ಶಿಕ್ಷಣಾಭಿವೃದ್ಧಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಟೋಟಲ್ ಆಗಿ 20,000ಕ್ಕೂ ಅಧಿಕ ಒಂದು ಹುದ್ದೆಗಳ ನೇಮಕವನ್ನು ಶೀಘ್ರವಾಗಿ ನಡೆಯಲಿದೆ ಅಂತ ಈ ಬಗ್ಗೆ ಮಾಹಿತಿ ಇಲ್ಲಿ ಕೊಡಲಾಗಿರ್ತಕ್ಕಂಥದ್ದು. ಎಲ್ಲಿಂದ ಕೊಡಲಾಗಿದೆ ಮಾಹಿತಿ ಅನ್ನೋದರ ಸಂಪೂರ್ಣ ಮಾಹಿತಿಗಾಗಿ ಇಲ್ಲಿ ಕೊಡ್ತಾ ಹೋಗ್ತೀವಿ, ನೋಡ್ತಾ ಇರ್ಬೋದು. ಮೊದಲನೇದಾಗಿ ಇಲ್ಲಿ ಶಿಕ್ಷಕರಾಗುವ ಉದ್ಯೋಗಾಕಾಂಕ್ಷಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಇದೆ. ರಾಜ್ಯದ ಒಂದು ಸರ್ಕಾರಿ BED TET ಪಾಸ್ ಮಾಡಿದವರಿಗೆ ಸಿಇ ಸುದ್ದಿ ನೀಡಿರ್ತಕ್ಕಂಥದ್ದು. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ 5,000 ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲಾಗ್ತಾ ಇದೆ ಎಂದು ಇಲ್ಲಿ CM ಬಸವರಾಜ ಬೊಮ್ಮಾಯಿ ಅವರು ಹೇಳಿರತಕ್ಕಂಥದ್ದು. ಈ ಸಿಹಿ ಸುದ್ದಿಯನ್ನು ಶಿಕ್ಷಕರ ದಿನಾಚರಣೆ ಎಂದೇ ನೀಡಿದ್ದಾರೆ. ಸರ್ಕಾರಿ ಶಿಕ್ಷಕರಾಗುವ ಕನಸು ಹೊತ್ತವರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಇಂದಿನಿಂದಲೇ ಸಿದ್ಧತೆ ಪ್ರಾರಂಭಿಸಿ, ಇತರೆ ಹೆಚ್ಚಿನ ಮಾಹಿತಿಗಾಗಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರತಕ್ಕಂಥ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಮಾಹಿತಿನ ಪಡೆದುಕೊಳ್ಳಬಹುದಾಗಿದೆ. ನೆಕ್ಸ್ಟು ಎರಡನೇ ಒಂದು ಹುದ್ದೆ ನೋಡೋದಾದ್ರಲ್ಲಿ 4,000ಕ್ಕೂ ಅಧಿಕ ಒಂದು PSI ಹುದ್ದೆಗಳು. ಇಲ್ಲಿ ರಾಜ್ಯದ ಒಂದು ಪೊಲೀಸ್ ಇಲಾಖೆಯಲ್ಲಿ 4,000ಕ್ಕೂ ಅಧಿಕ ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಖಾಲಿಗಿರತಕ್ಕಂಥ ಒಂದು ಬಗ್ಗೆ ಗೃಹ ಸಚಿವರಾಗಿರ್ತಕ್ಕಂಥ ಒಂದು ಅರಗ ಜ್ಞಾನೇಂದ್ರ ಅವರು ಇಲ್ಲಿ ಇತ್ತೀಚೆಗೆ ಮಾಹಿತಿ ನೀಡುವ ಮೂಲಕ PSI ಆಕಾಂಕ್ಷಿಗಳಿಗೆ ಭರ್ಜರಿ ಗುಡ್ ನ್ಯೂಸನ್ನು ನೀಡಿದರೆ ಈ ಹುದ್ದೆಗಳ ಒಂದು ನೇಮಕ ಪ್ರಕ್ರಿಯೆ ಕೆಲಸ ಇಲ್ಲಿ ಪ್ರಗತಿಯಲ್ಲಿದೆ ಅಂತ ಇಲ್ಲಿ ಸಹ ಹೇಳಿರ್ತಕ್ಕಂಥದ್ದು. ಈ ಕುರಿತು ಹೆಚ್ಚಿನ ಒಂದು ಮಾಹಿತಿಗಾಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೇನೆ, ನೋಡ್ಕೋಬಹುದು. ನೆಕ್ಸ್ಟು ಇಲ್ಲಿ ಶೀಘ್ರದಲ್ಲಿ 1,459 ಗ್ರಾಮ ಪಂಚಾಯಿತಿ ಹುದ್ದೆಗಳ ಒಂದು ನೇಮಕ ಇದೆ. ಕರ್ನಾಟಕ ರಾಜ್ಯದ ಒಂದು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ, ಗ್ರೇಡ್ 2 ಮತ್ತು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಲು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಈ ಹುದ್ದೆಗಳಿಗೆ 1,143 ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ, 316 ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಹುದ್ದೆಗಳನ್ನು ನೇಮಕ ಮಾಡಲು ಉದ್ದೇಶ ಮಾಡಲಾಗಿರ್ತಕ್ಕಂಥದ್ದು. ಈ ಹುದ್ದೆಗಳ ಮಾಹಿತಿ ಬೇಕೆಂದು ಅಂತಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೋಬಹುದು. ನೆಕ್ಸ್ಟು ಇಲ್ಲಿ 4ನೇ ಹುದ್ದೆ, 387 ಸೇವಾನಿರತ ಉದ್ಯೋಗಗಳಿಂದ ಸಿವಿಲ್ PC ಹುದ್ದೆಗೆ ನೇರ ನೇಮಕಾತಿ ಅಂತ ಇದೆ. ಕರ್ನಾಟಕ ಪೊಲೀಸ್ ಇಲಾಖೆಯು ಈಗಾಗಲೇ ಮೀಸಲು ಪೊಲೀಸ್ KSRP KSISF ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂಥ ಒಂದು ಅಭ್ಯರ್ಥಿಗಳಿಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಲು ಅವಕಾಶ ನೀಡಿದ್ದು, ಅರ್ಜಿಗಳನ್ನು ಆಹ್ವಾನಿಸಲಾಗಿರ್ತಕ್ಕಂಥದ್ದು. ಅರ್ಜಿ ಸಲ್ಲಿಸಲು 13 ಕೊನೆಯ ದಿನಾಂಕ ಆಗಿದೆ, ಎಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ನೆಕ್ಸ್ಟು ಇಲ್ಲಿ ಉಡುಪಿ ಕೋರ್ಟ್ನಲ್ಲಿ ಉದ್ಯೋಗಾವಕಾಶ ಇದೆ. SLC ಪಾಸದವರಿಗೆ ಉಡುಪಿ ಕೋರ್ಟ್ನಲ್ಲಿ ಸ್ಟೆನೋಗ್ರಾಫರ್ ಉದ್ಯೋಗಾವಕಾಶ ಇರತಕ್ಕಂಥದ್ದು. ಈ ಹುದ್ದೆಗೆ ಈಗಾಗಲೇ ಅರ್ಜಿಗಳನ್ನು ಸ್ವೀಕಾರ ಆರಂಭ ಆಗಿರತಕ್ಕಂಥದ್ದು. ಅರ್ಜಿಗೆ 10 October ಕೊನೆಯ ದಿನಾಂಕ ಇರತಕ್ಕಂಥದ್ದು, ಅದರ ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ನೆಕ್ಸ್ಟ್ ಇಲ್ಲಿ ಕ್ರೀಡಾಕೂಟದಲ್ಲಿ ಪೊಲೀಸ್ ಇಲಾಖೆಗಳಲ್ಲಿ ಉದ್ಯೋಗ ಅಂತ ಇದೆ. ರಾಜ್ಯದ ಒಂದು ಪೊಲೀಸ್ ಇಲಾಖೆಯು ಕ್ರೀಡಾಕೂಟದಡಿ 80 ಪೊಲೀಸ್ ಕಾನ್ಸ್ಟೇಬಲ್, 20 PSI ಹುದ್ದೆಗಳ ಒಂದು ನೇಮಕಕ್ಕೆ ಅಧಿಸೂಚನೆ ಹೊರಡಿಸಿರತಕ್ಕಂಥದ್ದು. ಈ ಹುದ್ದೆಗಳಿಗೆ 29 September 2021 ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕವಾಗಿದೆ, ನೀವು ಇದನ್ನು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ನೆಕ್ಸ್ಟು ಇಲ್ಲಿ ಮಜರಾಯಿ ಇಲಾಖೆಯಲ್ಲಿ ಇರತಕ್ಕಂಥ ಒಂದು ಕರ್ನಾಟಕ ರಾಜ್ಯ ಮಜರಾಯಿ ಇಲಾಖೆಯಲ್ಲಿ ವಿವಿಧ ಒಂದು ವೃಂದದ ಹುದ್ದೆಗಳು ಖಾಲಿ ಇದ್ದು, ಈ ಹುದ್ದೆಗಳನ್ನು ಶೀಘ್ರದಲ್ಲಿ ಭರ್ತಿ ಮಾಡಲು ಕ್ರಮವನ್ನು ಕೈಗೊಳ್ಳಲಾಗಿರ್ತಕ್ಕಂಥದ್ದು ಇಲ್ಲಿ ಹೀಗೆ ಇಲ್ಲಿ ಮಾಹಿತಿ ಕೊಡಲಾಗಿದೆ. ಇಲ್ಲಿ ವಕ್ಫ್ ಹಾಗೂ ಹಜ್ ಸಚಿವೆ ಶಶಿಕಲಾ ಜೊಲ್ಲೆಯವರು ಇಲ್ಲಿ ತಿಳಿಸಿರತಕ್ಕಂಥದ್ದು. ಈ ಹುದ್ದೆಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ನೆಕ್ಸ್ಟು ಇಲ್ಲಿ ಅಂಗನವಾಡಿ ಹುದ್ದೆಗಳು. ಕೊನೆಯದಾಗಿ ರಾಜ್ಯದಲ್ಲಿ ಕೋಲಾರ, ಉಡುಪಿ, ಬಾಗಲಕೋಟೆ, ಕೊಡಗು ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂಥ ಒಂದು ಅಂಗನವಾಡಿ ಕಾರ್ಯಕರ್ತೆಯ ಸಹಾಯಕಿಯರ ಒಂದು ಹುದ್ದೆಗಳಿಗೆ ಭರ್ತಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಸೂಚನೆ ಹೊರಡಿಸಲಾಗಿರ್ತಕ್ಕಂಥದ್ದು. ಮಹಿಳಾ ಉದ್ಯೋಗಾಕಾಂಕ್ಷಿಗಳು ಈ ಬಗ್ಗೆ ಈ ಒಂದು ಇಲ್ಲಿ ಲಿಂಕ್ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು vijayakarnataka.com/jobs ಅಥವಾ ನೀವು ಇಲ್ಲಿಂದ ಮಾಹಿತಿನ ಪಡೆದುಕೊಳ್ಳಬಹುದಾಗಿದೆ ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗಿತ್ತು ಅಂತಂದರೆ ವಿಡಿಯೋಗೆ ಲೈಕ್ನ ಮಾಡಿ, ಶೇರ್ನ ಮಾಡಿ, ಆದಷ್ಟು ನಿಮ್ಮ ಒಂದು ಸ್ನೇಹಿತರ ಜೊತೆಗೆ ಟೋಟಲ್ ಆಗಿ ಇರ್ತಕ್ಕಂಥ ಒಂದು 20,000 ಹುದ್ದೆಗಳ ಒಂದು ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿ ಜೊತೆಗೆ ಬರ್ತೇನೆ. ನಿಮಗೆ ಯಾವುದಾದ್ರೂ ಹುದ್ದೆ ನಿಮಗೆ ಆಗಲಿಲ್ಲ ಅಂತ ಅಂದರೆ ನಿಮ್ಮ ಒಂದು
ಪದವಿ ಇಲ್ಲ ಅಂತ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ನೊಂದಿಗೆ ಶೇರ್ ಮಾಡ್ಕೊಳ್ಳಿ. ಯಾರಾದರೂ ಇದ್ದೇ ಇರ್ತಾರೆ, ಟೋಟಲಾಗಿ 20,000 ಹುದ್ದೆಗಳು ಇದ್ದಾವೆ. ಎಲ್ಲರಿಗೂ ಕೂಡ ಶೇರ್ ಮಾಡಿ, ಎಲ್ಲರಿಗೂ ಕೂಡ ಇದನ್ನು ಮಾಹಿತಿನ ಶೇರ್ ಮಾಡಿದ್ರಿ ಅಂತಂದರೆ ಎಲ್ಲರೂ ಕೂಡ ಇದನ್ನು ಸದುಪಯೋಗನ ಪಡ್ಕೊಳ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಜೈ ಹಿಂದ್, ವಂದೇ ಮಾತರಂ.